कपित जंब पर सार भक्षितम उमासुत शोक विनाश कारणम नमामि विघ्नेश्वर पाद पंकजम गुरु ब्रह्म गुरु विष्णु गुरुदेव महेश्वर गुरु साक्षात पर ब्रह्म तस्मै श्री गुरु नमनुता श्री प्रथम दल्ली बंदो नन्ना बेळगाम जिले रायबाग तालूक पके मेक्कळगिय ग्राम भक्तर बालक वलदो इंबूल जग नोडि बंद निलिगूरिकोंडिरतक्कंत ನನ್ನ ಅಮೋಘ ಸಿದ್ದೇಶ್ವರನ ಮೊಮ್ಮಕ್ಕಳಾದಂತ ಯಾರಪ್ಪ ಅಂತ ಕೇಳಿದ್ರೆ ಆರ್ಯಾಣ ಸಿದ್ದ ಮತ್ತು ಮಲಕಾರಿ ಸಿದ್ದ ಇಂಬುಳ ಜಾಗವನ್ನು ನೋಡಿ ಭಕ್ತರ ಭಾವಕವಲದ ಆಸನಗಳಿರತಕ್ಕಂತ ಯಾರಪ್ಪ ಅಂತ ಕೇಳಿದ್ರೆ ಈಗ ಮೂವತ್ತು ಮೂವತ್ತೈದು ವರ್ಷದಿಂದ ಆದ್ರೂ ಹೆಚ್ಚನೆಚ್ಚು ನಾವಿಲ್ಲಿರುತ್ತಿದ್ದು ಅದು ಸತಾನ ತಮ್ಮ ಈ ದೇವಸ್ಥಾನವನ್ನು ಬರಮಾಡಿಕೊಂಡು ಆರ್ಯಾನ ಸಿದ್ಧ ಮಲಕಾರ ಸಿದ್ಧನ ಬರಮಾಡಿಕೊಂಡು ಶರವಣ ತಿಂಗಳಲ್ಲಿ ಶರವಣ ಮತ್ತು ಮನನ ನಿಧಿ ದ್ಯಾಸ ಅಂದ್ರೆ ಬಹಳ ಹೆಚ್ಚಿನ ವಸ್ತುಗಳದಾವು. ಶರವಣ ಅಂದ್ರೆ ಕೇಳು, ಮನನ ಅಂದ್ರೆ ತಿಳ್ಕೊ. ಯಾಕಂದ್ರೆ ಭಕ್ತಿ ಒಳಗ ಭಕ್ತಿ ಶರವಣ ಭಕ್ತಿ ಬಹಳ ಹೆಚ್ಚಿಂದ ದತ್ತಿದ್ದಾರೆ ಮಹಾತ್ಮ. ಶರವಣ ಭಕ್ತಿ ಅಂದ್ರೆ ಯಾವುದು? ಕೇಳುವುದು. ಕೀರ್ತನ ಭಕ್ತಿ ಅಂದ್ರೆ ಹೇಳುವುದು. ಶರವಣ ಮತ್ತು ಕೀರ್ತನ, ಶರವಣ ಭಕ್ತಿ ಮತ್ತು ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಅರ್ಚನ ಭಕ್ತಿ, ವಂದನ ಭಕ್ತಿ, ಪಾದ ಸೇವನ ಭಕ್ತಿ, ಆತ್ಮ ನಿವಾದನ ಭಕ್ತಿ. ನಿಮಗ ನಾವು ಭಕ್ತಿಗಳದಾವ ಭಕ್ತಿ ಒಳಗ ಅದರೊಳಗೆ ಇದೆ. ಶರವಣ ತಿಂಗಳದೊಳಗ ಮಾಡುವಂತ ಭಕ್ತಿ ಬಹಳ ಹೆಚ್ಚಂದದ. ಒಂದು ಪಶು ಪಕ್ಷಿ ಆಗ್ಲಿ ಯಾರು ಆಗ್ಲಿ ಶರವಣ ತಿಂಗಳದೊಳಗ ಜರಕರ್ತಾಗಿ ತಮ್ಮ ಬಹುಬಂಧನ ಕಳ್ಕೊಂಡು ಬಾದ್ರೆ ಆ ಪರಮೇಶ್ವರನ ಬಾಗಲಿ ಅವತ್ತನ್ನು ತೆರೆದಿಟ್ಟಿದ್ದಾರಮ್ಮ. ಯಾಕಂದ್ರೆ ಇದು ಹನ್ನೊಂದು ತಿಂಗಳು ನಮಗಾಗಿ ಕೊಟ್ಟಣ ಭಗವಂತ. ಇದು ಒಂದು ತಿಂಗಳಿಗಾಗಿ ಶಿವನ ಸಲುವಾಗಿ ನೀವು ಕಾಯಕ ಮಾಡಪ್ಪ. ಯಾವತ್ತು ಆ ಪರಮಾತ್ಮನ ಅನುಗ್ರಹದಲ್ಲಿ ಇರಂತಲೇ ಮಹಾತ್ಮರು ಹೇಳ. ಅದಕ್ಕೆ ಮಹಾತ್ಮರ ಮಹಾತ್ಮರು ಹೇಳಿದ್ರು. ಯಾಕಂದ್ರೆ ಇದು ಮಹಾತ್ಮರ ಅಡ್ಡಾಡಿದಂತ ಜಾಗ ಅದ. ಅಡ್ಡಾಡಿದಂತ ಜಾಗ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಮತ್ತೆ ಮಹಾತ್ಮರಾಗಿ ಹೋಗ್ಯಾರಿಲ್ಲಿ ವಿಷ್ಣುವಿನ ಹೆಂಡತಿ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವತಾರ ದಾರನು ಇಲ್ಲೇ ಅದ. ಅದೇ ಈಗ ಸದ್ದು ಕ್ವಾಟೆ ಹೊಡೆದ ಕ್ವಾಟೆ ತಾಯಿಯಾಗಿ ಕೂತಾಳ. ಇದೇ ಜಾಗದೊಳಗ ಯಾಕಂದ್ರೆ ಈ ಭಕ್ತರ ಭಕ್ತಿಗೋಸ್ಕರವಾಗಿ ಏನ್ ಮಾಡ್ಯಾರು? ಆರ್ಯಾನ ಸಿದ್ಧ ಮಲಕಾರ ಸಿದ್ಧ ಬಂದು ಇಲ್ಲಿ ಸ್ಥಾಪನೆ ಮಾಡ್ಯಪ್ಪ. ಇವಳು ಬಹಳ ದೂರ ಆಗ್ತದ, ಆ ಕಾಲ ನೋಡಕ್ ಯಾರಿಗ ಸಾಧ್ಯ ಇಲ್ಲ. ಭಕ್ತರ ನೀವು ಎಲ್ಲಿದ್ರು ನಿಮ್ಮ ಬಡ್ಡಿ ಗಾಲಿ ಕೀಳಾಗಿ ನಾಗಿರುತ್ತೆ. ಇದೇ ಗುಡ್ಡಗಳಿಗೆ ಬಂಡಿಗಳಿಗೆ ಕೀಳಾಗಿರುತ್ತೆ. ಅಲ್ಲಿ ಇಲ್ಲಿ ನೋಡಿದರೆ ಎಲ್ಲಿ ನೆಲೆ ಹತ್ತಲಿಲ್ಲ, ಎಲ್ಲಿ ಮುಡಿಗಿತ್ತು ನನಗೆ ಹಂಡದ, ಎಲ್ಲಿ ಮುಡಿಗಿತ್ತು ಎಂಬಂತೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಅವತಾರಿ ಸದ್ದ ಪರಮೇಶ್ವರ ಉಡದ ಪರಮೇಶ್ವರ ಸ್ಥಾನ ಅಲ್ಲಿ ಹಂತಿತ್ತ ಸ್ಥಾನದ ಹಂತಿತ್ತ ಸ್ಥಾನದೊಳಗೆ ಬಂದ ನಾವು ಹಂತಿತ್ತವ್ ಮಾತಾಡಬೇಕಾಗಿತ್ತು ಪಾತ ಕೇಳಿದ್ರ ಪುತ್ತು ಬಲ್ಲ ಯೋಗಿಗೆ ಪುತ್ತ ಅನ್ನವನ್ನು ನೀಡಿದ್ರು ಸಾಕು ಸರ್ವಜ್ಞ ಹೇಳೋಣ. ತತ್ವಬಲ್ಲ ಯೋಗಿಗೆ ತುತ್ತ ಅನ್ನವನ್ನು ನೀಡಿದರೆ ಸಾವಿರ ಮಂದಿ ಜಂಗಮರನ ಮನೆಗೆ ಕರೆಸಿ ಉಣಿಸಿದಂತೆ ಸರ್ವಜ್ಞ. ಯಾಕಪಾತ್ರ ಕೇಳಿದ್ರೆ ಅಂತ ತತ್ವ ಬಾಂಧವರು ಇಲ್ಲಿ ನಡೆದಾರ. ಯಾಕಪಾತ್ರ ಕೇಳಿದ್ರೆ ಪಾರಮಾತ್ಮ ಬೆಳೆದ ಪಂಡಿತರಾಗಿ ಹಾಲೋ ಯಾರು? ಅದೇ ನನ್ನ ರಾಯಭಾಗ ಜಿಲ್ಲಾ ರಾಯಭಾಗ ತಾಲೂಕು ಬೆಳಗಾವ ಜಿಲ್ಲೆದೊಳಗೆ ನಮ್ಮ ಸವದತ್ತಿ ಸಿದ್ದಪ್ಪ ಜಾರತ್ತೆ ಆಗಿರು ಕೆಂತಿಂತ ಹಾಡುಗಳನ್ನು ಕಟ್ಟಿ ಹಾಡಿದ್ರು. ಬಹಳ ಚಂದ ಚಂದ ಪದಗಳನ್ನ ಮಾಡಿದ್ರು. ಮೌಸರ ಪಂಡ ಹೋಗಿ ಮಂತ್ರದ ಪಂಡ ಆತ ಸದ್ಗುರುವಿನ ಸಂಘದಿಂದ ಹೆಂಗಾತ ಹೇಳೋ ಹೆಂಗ ಹೇಳಿದ್ರು? ಮೌಸದ ಪಂಡ ಹೋಗಿ ಮಂತ್ರದ ಪಂಡ ಆತ ಸದ್ಗುರುವಿನ ಸಂಘದಿಂದ ಹೆಂಗಾಯ್ತು? ನಿನ್ನ ಮರತ ಇರುವುದು ನನ್ನ ತಪ್ಪಾಯ್ತು, ನಿನ್ನ ಹಸ್ತ ಮುಟ್ಟಿದ ಮೇಲೆ ಗುರುತಾಯ್ತು. ಆ ಎಂಟ ಚಂದ ಪದಗಳನ್ನು ಮಾಡೋ ಯಾರು ನೋಡೋ ನಿಮ್ಮ ಹಸ್ತ ಮುಂದಿನ ಮೇಲೆ ಗೊತ್ತಾಗ್ತದೆ. ನಾವು ಇಟ್ಟು ಬಂದ ಮಾನವ ಜನ್ಮ ಸ್ವಾರ್ಥ ಆತು. ನಿಮ್ಮ ಹಸ್ತದಿಂದ ಮನ ಬಸರು ಆಗಿ ಧ್ಯಾನ ಎಂಬ ಮಗ ಹುಟ್ಟಿತ್ತು ಅನ್ನೋ ಭಾವ ತೊಟ್ಟಲಾಗಿ ಆಡ್ತಿತ್ತ. ಅಂತ ಧ್ಯಾನವಂತರು ಹೋರರು ಇದು, ಅಂತ ಧ್ಯಾನವಂತರು ಹೋರದ. ನಾವು ಏನು ಹುಡುಕಾಡ್ಬೇಕಾಗಿರ್ಪ ಅಂತ ಕೇಳಿದ್ರೆ ನಮ್ಮ ಆತ್ಮಗಳು ಹುಡುಕಾಡ್ಬೇಕಾಗ್ಯದ.
ಸಾರ್ಗೆಯರು ಯಾವ ಮತ್ತನ್ನು ಹೇಳಿದ್ರು ಐವತ್ತಿನ ಆನಂದ ಗುಡಿಯದು ಅಲ್ಲಿ ಇಲ್ಲಿಯೇ ನಿರುವುದು ಅಲ್ಲಿ ನೋಡಿದರೆ ಕಣ್ಣಿನ ಬೇರುತ್ತೆ ಕಲಪಕ್ಷಿಯಾಗಿ ಕಲಿ ತೋರುವುದು ಕತ್ತಲಿ ಒಳಗೆ ಯಾಕೆ ಹೊರಕತ್ತಿ ಕಣ್ಣಿಗೆ ನಿನಗೆ ಕಾಣುವುದಂದಾರ ಐತಿ ಆ ಮಹಾತ್ಮ ತೋರಿಸಿದಂತ ಮಹತ್ತಷ್ಟೇ ತೋರದೈತಿ ಬಾಳೆ ಮಾತಾಡಂಗ ಯಾಕಂದ್ರೆ ನಮಗೂ ಸ್ವಲ್ಪ ಆರಂತೆ ಬಾಳ ಮಾತಾಡತ್ತೆ ಕತ್ಲಿಕ್ ಶುರು ಮಾಡ್ತಾರೆ ಹೌದಪ್ಪ ಅದಕ್ಕೆ ಹಾಗೆ ಹುಡುಗರು ಪಾಲಿಗೆ ಬಿಟ್ಟು ಒಂದು ಸ್ವಲ್ಪ ಇನ್ನು ಏನೇನು ಹೇಳ್ಬೇಕು ಅಂತ ಅದಕ್ಕೆ ಯಾಕಪ್ಪ ಅಂದ್ರೆ ಆ ತಿರುವಾ ಈಗಿಲ್ಲ ಅದಕ್ಕೆ ಈಗ ನಮ್ಮ ಏನು ನಮ್ಮ ಕಲೆಗೆ ಬೆಲೆ ಕೊಟ್ಟು ಏನು ನಮ್ಮ ಹಿಂದಿನ ಗುರುನಾಥ್ ಮಾಸ್ತರ್ ಇಲ್ಲಿಗೆ ಬಂದ ನಮಗೊಂದು ಅಭಿಮಾನ ಇದೆ ಅಂತ ತಿಳ್ಕೊಂಡೆ ನಮ್ಮ ಸಿದ್ದರಾಮ ಮತ್ತೆ ಎಲ್ಲಾ ಬಂಧುಗಳಿದವರು ಕೂಡಿ ಈ ಕಮಿಟಿಯರು ಕೂಡಿ ಒಂದು ಹೂವಿನ ಮಾಲೆ ನೂರಾವೊಂದು ರೂಪಾಯಿ ಕಾಣಿಕರ್ತ ಕೊಡ್ತಾರೆ ಅವರಿಗೆ ಬಿಡ್ತಂತವರಿಗೆ ಅವರಿಗೆ ಅದನ್ನು ಕೂಡ ಈ ಹೂವಿನ ಕೆತ್ತನೆ ಹುಷಾರಾಗಿರುವಂತ ಧ್ಯಾನ ಭಗವಂತವರು ನೀಡಲಿ ಅಂತ ತಿಳ್ಕೊಂಡು ಇರೋ ಕಾಶಿಕ ಯಾಕಪ್ಪ ಕೇಳಿದ್ರೆ ಮತ್ತ ಅವರು ನಮ್ಮ ಅರ್ಗ ಅಂದ್ರು ನೀವು ಒಟ್ಟು ಮಾತಾಡಿ ಮತ್ ಮೊದಲ ಮಂದನ್ ಸ್ವಲ್ಪ ಇದೆ ಮಾಡಕತ್ತದ ಈಗ ನಮ್ ನಾಗಪ್ಪ ಮಸ್ತರು ಬಂದು ಏನ್ ಚರ್ಚೆ ಮಾತಾಡ್ಕೊಂಡು ಮಾತಾಡಿ ಅವ್ರ ಚಾರ ಮಕ್ಳಿಗೆ ಕೊಡ್ಲತ್ತೇಳಿ ನಮ್ದೊಂದು ವಿನಂತಿ